ಒಂದು ಉಮನಾಥ್ ಕೋಟ್ಯಾನ್. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ ಚುಕ್ಕೆ ಕೃತಿನ ಪ್ರಶ್ನೆ ಸಂಖ್ಯೆ 108 ಮಾನ್ಯ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರನ್ನು ಕೇಳಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರಾದ ಉಮಾನಾಥ್ ಕೊಟ್ಯಾನ್ರವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಈಗಾಗಲೇ ನಿಮಗೂ ತಿಳಿದಿರುವಂತೆ ನೀವು ನಿಮ್ಮ ಮಂಗಳೂರು ಕ್ಷೇತ್ರವು ಸೇರಿದಂತೆ ಸೋಮೇಶ್ವರದಿಂದ ಬಹುಶಃ ಕಾರವಾರದವರೆಗೆ, ಅದರಲ್ಲಿ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರ ವ್ಯಾಪ್ತಿಯ ಶಸಿತ್ತಿಲು ಕಡಲ ಕಿನಾರೆ, ಇವತ್ತು ಬಹುಶಃ ಸರ್ಫಿಂಗನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟದ್ದು ಯಾರು ಅಂತ ಕೇಳಿದರೆ ಭಾರತ. ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಸಸಿತ್ತಿಲಲ್ಲಿ ಸರ್ಫಿಂಗಿನ ಪ್ರಾರಂಭ ಆಯಿತು. ಇವತ್ತು ಸರ್ಫಿಂಗನ್ನು ಬಹಳ ಜನ ಇವತ್ತು ಇದರ ಬಗ್ಗೆ ಕುತೂಹಲದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಫಿಂಗ್, ಅಂತಾರಾಷ್ಟ್ರೀಯ ಮಟ್ಟದ ಸರ್ಫಿಂಗ್ ಒಂದು ಕಳೆದ 2012-13 ಮಂಗಳೂರಲ್ಲಿ ನಡೆದಾಗ ಬಹಳ ಯಶಸ್ವಿಯಾಗಿ ನಡೆಯಿತು. ಹಾಗೆಯೇ ಕಡಲ ಕಿನಾರೆ ಒಂದು ಭಾಗ ಸಸಿತ್ತಲು, ಹಾಗೆಯೇ ನಮ್ಮ ಜೈನ ಕಾಶಿ ಮೂಡುಬಿದ್ರಿ, ಈ ಎಲ್ಲ ಕ್ಷೇತ್ರಗಳು ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಪ್ರವಾಸಕ್ಕೆ ಕೈಬೀಸಿ ಕರೆಯುವಂಥ ಸ್ಥಳಗಳು. ಇದರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿಕೊಂಡು ಸಸಿತ್ತಲು ಬೀಚಿಗೆ ಬೇರೆ ಬೇರೆ ರೀತಿಯ ಸವಲತ್ತುಗಳನ್ನು ಒದಗಿಸಬೇಕು ಅಂತ ಈಗಾಗಲೇ ನಾವು ಪ್ರಪೋಸಲನ್ನು ಕೊಟ್ಟಿದ್ದೇವೆ. ಇಲ್ಲಿ ತಿಳಿಸಿರುವಂತೆ ಜೈನ ಕಾಶಿ ಮೂಡುಬಿದ್ರೆ ಯಾತ್ರಿ ನಿವಾಸಕ್ಕೆ 70 ಲಕ್ಷ ರೂಪಾಯಿ ಕೊಟ್ಟಿದೆ, ಅದರಲ್ಲಿ 52.5 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಅಂತ ಕೊಟ್ಟಿದ್ದಾರೆ, ಕಾಮಗಾರಿ ಆಗಿದೆ ಅಂತ. ಇದು 2018 ಮೊದಲು, ಆ ಬಳಿಕ ಕೊಟ್ಟದ್ದು ಎಲ್ಲಿ ಇಲ್ಲ. ಹಾಗೆಯೇ ಮುಲ್ಕಿ ಕ್ಷೇತ್ರದ ಸಸಿತ್ತಲು ಕಡಲ ಕಿನಾರೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯಕ್ಕೆ 25 ಲಕ್ಷ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಅದು ಸಹ ಕೆಲಸ ಕಾರ್ಯಗಳು ಆಗಲಿಲ್ಲ. ಹಾಗೆಯೇ ಈಗಾಗಲೇ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಕಡಲ ಕಿನಾರೆಯನ್ನು ಪ್ರವಾಸೋದ್ಯಮಕ್ಕೆ ಅನುದಾನವನ್ನು ಒದಗಿಸ್ತೇನೆಂಬ ಭರವಸೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನನ್ನ ಅಪೇಕ್ಷೆ ಇಷ್ಟೇ, ಕರಾವಳಿ ಕರ್ನಾಟಕದ ನಮ್ಮ ಈ ಭಾಗ ಸೋಮೇಶ್ವರದಿಂದ ಬಹುಶಃ ಆಚೆ ಮುಂದೆ ಹೋಗುವಾಗ ಉಡುಪಿ ಜಿಲ್ಲೆಯು ಸೇರ್ತದೆ, ಆದರೆ ನಮ್ಮ ಸಸಿತ್ತಲು ಇರುವುದರಲ್ಲಿ ಬಹಳ ಅತ್ಯುತ್ತಮವಾಗಿ ಪ್ರವಾಸೋದ್ಯಮಕ್ಕೆ ಸೂಕ್ತವಾದ ಸ್ಥಳ. ಇಲ್ಲಿಗೊಂದು ಸರ್ಫಿಂಗನ್ನು ಅಭಿವೃದ್ಧಿಗೊಳಿಸಬೇಕು ಮತ್ತು ಕಡಲ ಕಿನಾರೆಯನ್ನು ಅಭಿವೃದ್ಧಿಗೊಳಿಸಿ, ಈಗಾಗಲೇ ಅದರ ಬದಿಯಲ್ಲಿಯೇ ನಮ್ಮ ಹೆಜಮಾಡಿ ಜಟ್ಟಿ ಬರ್ತಾ ಇದೆ. ಈ ಜಟ್ಟಿ ಬಂದದ್ದು ಬಹಳ ಸಂತೋಷ. ಜಟ್ಟಿಯಿಂದ ನಮ್ಮ ಸಸಿತ್ತಲು ಮುಂಡಾ ಭಾಗಕ್ಕೆ ತುಂಬ ಅಪಾಯಕಾರಿ ಆಗಿದೆ. ಯಾಕೆಂತ ಹೇಳಿದರೆ ಅಲ್ಲಿ ಬ್ರೇಕ್ಔಟ್ ನೀರನ್ನು ನಿಲ್ಲಿಸಲಿಕ್ಕೆ ಈಗಾಗಲೇ ಬ್ರೇಕ್ಔಟರಿಗೆ ಕಲ್ಲುಗಳನ್ನು ಹಾಕಿ ತಡೆಗೋಡೆಯನ್ನು ನಿರ್ಮಿಸಿದಾಗ ನಮ್ಮ ಈ ಭಾಗದ ಹಲವಾರು ವಸತಿ ಪ್ರದೇಶಗಳಿಗೆ ಅಡ್ಡಿಯಾಗ್ತದೆ. ಆದ್ದರಿಂದ ಅದನ್ನು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಕರಾವಳಿ ಭಾಗಕ್ಕೆ ಪ್ರವಾಸೋದ್ಯಮಕ್ಕೆ ಏನನ್ನೂ ಕೊಡಲಿಲ್ಲ. ಈ ಸರ್ಕಾರ ಬಜೆಟಲ್ಲಿ ಘೋಷಣೆ ಮಾಡಿದ ಪ್ರಕಾರ ನಮ್ಮ ಜೈನ ಕಾಶಿ ಮೂಡುಬಿದ್ರೆಗೆ ಅದರ ಅಲ್ಲಿಗೆ ಬೇಕಾದ ಅದನ್ನು ಅಭಿವೃದ್ಧಿಪಡಿಸಬೇಕು. ಅದೇ ರೀತಿಯಲ್ಲಿ ಕೊಡಂಜಕಲ್ಲು, ಇತಿಹಾಸ ಪ್ರಸಿದ್ಧ ಕೊಡಂಜಕಲ್ಲು ಮೂಡುಬಿದ್ರೆಯಲ್ಲಿದೆ, ಅಲ್ಲಿಗೂ ನಾನು ಕಳೆದ ಅವಧಿಯಲ್ಲಿ ಪ್ರಪೋಸಲನ್ನು ಕೊಟ್ಟಿದ್ದೇನೆ. ಅದಕ್ಕೆ ಈಗಾಗಲೇ ಇಲ್ಲಿ ತಿಳಿಸಿದ್ದಾರೆ, ನಾವು ಕಡಂಜಕಲ್ಲಿಗೂ ಅನುದಾನವನ್ನು ಕೊಟ್ಟಿದ್ದೇನೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಬಟ್ ಆದರೆ ಅದು ಬಿಡುಗಡೆಯಾಗಿಲ್ಲ. ಕಡಲಕೆರೆ ನಿಸರ್ಗ ಧಾಮ, ರಾಣಿ ಹಬ್ಬಕ್ಕ ಸಂಸ್ಕೃತಿ ಗ್ರಾಮ, ಏನೋ ಅಲ್ಲಿ ಒಂದು ಅರಣ್ಯ ಇಲಾಖೆಯದ್ದು ಬಾರಿ ಪ್ರೇಕ್ಷಣೀಯ ಸ್ಥಳ ಇದೆ. ಹಾಗೆಯೇ ಸಂಸ್ಕೃತಿ ಗ್ರಾಮ, ವರ್ಷಕ್ಕೊಮ್ಮೆ ಅಲ್ಲಿ ಕೋಟಿ ಚೆನ್ನೆಯ ಕಂಬಳನೂ ಆಗ್ತಾ ಇದೆ. ಅಲ್ಲಿಗೆ ಒಂದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ಅಂತ ಕಾಮಗಾರಿಗೆ ಹೇಳಿದ್ದಾರೆ, ಆದರೆ ಬರಲಿಲ್ಲ. ಕೊಡಂಜಕಲ್ಲಿಗೆ 50 ಲಕ್ಷ ರೂಪಾಯಿಯನ್ನು ನಾನು ಅವತ್ತು ಬಿಡುಗಡೆ ಆಗಿದೆ, ಅದು ರಿಲೀಸ್ ಆಗಲಿಲ್ಲ. ಹಾಗೆಯೇ ಜೈನ ಕಾಶಿ ಮೂಡುಬಿದ್ರೆಗೆ 1000 ಕಂಬದ ಬಸದಿ ವಿಶ್ವಕ್ಕೆ 50 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ, ಅದು ಬರಲಿಲ್ಲ. ದಯವಿಟ್ಟು ಎಲ್ಲ ಅನುದಾನಗಳನ್ನು ಅಲ್ಲದೆ ಇನ್ನು ಹೆಚ್ಚಿನ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಪ್ರವಾಸೋದ್ಯಮಕ್ಕೆ ಒದಗಿಸಿಕೊಡಬೇಕು ಅಂತ ಮಾನ್ಯ ಮಂತ್ರಿಗಳಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರ ಕಳಕಳಿಯನ್ನು ಅರ್ಥ ಮಾಡ್ಕೋತೀವಿ. ಆದರೆ ನಾವು ಹಣ ಬಿಡುಗಡೆ ಮಾಡಿದ್ದೇವೆ ಅಂಥೇಳಿ ತಾವು ಹೇಳಿದಿರಿ, ಹಣ ಬಿಡುಗಡೆ ಮಾಡಿದ್ದು ತಾವು ತಪ್ಪು ಓದಿದಿರಿ. ಇವು ಪ್ರೇಕ್ಷಣೀಯ ಸ್ಥಳಗಳು ಅಂತ ಗುರುತಿಸಿದ್ದೇವೆ. ಆಮೇಲೆ
ಪ್ರವಾಸೋದ್ಯಮ ಇಲಾಖೆಗೆ ಸಲ್ಲಿಕೆ ಆಗಿರ್ತಕ್ಕಂಥ ಪ್ರಸ್ತಾವನೆಗಳೇನಿದಾವು ಅವುಗಳಿಗೆ ತಾವು ಹೇಳಿದ ಹಾಗೆ ಕಡಲ್ಕೆರೆ ನಿಸರ್ಗಧಾಮಕ್ಕೆ 100 ಲಕ್ಷ, ಸಿರ್ತಾಡಿ ಗ್ರಾಮದ ಕೊಣಜಿಕಲ್ಲು ಗುಡ್ಡ ಬೆಟ್ಟಗಳ ಸುಂದರ ಪ್ರವಾಸಿ ತಾಣ ಮಾಡೋದಕ್ಕಾಗಿ 50 ಲಕ್ಷ, ಜೈನ ಕಾಶಿ ಜೈನ ಮಂದಿರಗಳಿಗೆ 50 ಲಕ್ಷ ಅಂಥೇಳಿ ಆ ಪ್ರಸ್ತಾವನೆಗಳಲ್ಲಿ ತಾವು ಹೇಳಿದ್ದೀರಿ, ಅದು ಇನ್ನೂ ಮಂಜೂರಾಗಿಲ್ಲ. ಆದರೆ ತಾವು ಮೊದಲನೇ ಅನುಬಂಧ 1ರಲ್ಲಿ ನೋಡಿದ ಹಾಗೆ ಈಗಾಗಲೇ ನಾವು ಜೈನ ಕಾಶಿ ಮೂಡುಬಿದಿರೆಯಲ್ಲಿರ್ತಕ್ಕಂಥ ಯಾತ್ರಿ ನಿವಾಸ ಏನು ಮಂಜೂರಾಗಿತ್ತು ಅದು 2016-17 70 ಲಕ್ಷ ರೂಪಾಯಿ ಆ ಯೋಜನೆ ಇತ್ತು. ಆ 70 ಲಕ್ಷ ರೂಪಾಯಿ ಅಂದಾಜು ಯೋಜನೆಯನ್ನು ಈಗಾಗಲೇ ಪೂರ್ಣ ಆಗಿದ್ದು 52.50 ಲಕ್ಷಕ್ಕೆ ಈ ಕಾಮಗಾರಿ ಪೂರ್ಣಗೊಂಡಿದೆ. ಇನ್ನೊಂದು ತಾವು ಸಸಿ ಹಿತ್ತು ಕಡಲು ತೀರದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅಂತೀರಿ, ಅಲ್ಲಿ ಕುಡಿಯೋ ನೀರಿಗಾಗಿ ಬೀದಿ ದೀಪ ಅಳವಡಿಸೋದಕ್ಕಾಗಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾಗಿತ್ತು. 25 ಲಕ್ಷ ರೂಪಾಯಿ ಅಂದಾಜು ಮೊತ್ತದಿಂದ ಆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಪ್ರಾರಂಭಿಸಬೇಕಾಗಿರ್ತಕ್ಕಂಥದ್ದು, ಇನ್ನೂ ಪ್ರಾರಂಭ ಆಗಿಲ್ಲ, ಅದಕ್ಕಾಗಿ ಹಣ ಬಿಡುಗಡೆಯಾಗಿಲ್ಲ. ಈ ಕಾರ್ಯಕ್ರಮವನ್ನು ಬೇಗ ಮುಗಿಸ್ತೀವಿ. ಸಸಿ ಹಿತ್ತು ಕಡಲ ತೀರದಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಹಾಗೂ ಬೀದಿ ದೀಪ ಅಳವಡಿಸೋದೇನಿದೆ ಇದನ್ನು ಬೇಗ ಕೈಗೆತ್ಕೊಳ್ತೀವಿ. ಅಧ್ಯಕ್ಷರೇ, ನಾನು ಸನ್ಮಾನ್ಯ ಕೋಟ್ಯಾನ್ ಅವರು ಹೇಳಿದಾರಲ್ಲ ಅದಕ್ಕೂ ನಾನು, ನಮ್ಮ ರಾಜ್ಯದಲ್ಲಿ ಭಾಳ ಕೋಸ್ಟಲ್ ಬೆಲ್ಟ್, ತಾವು ಅಲ್ಲಿಂದಾನೆ ಬಂದಿರೋರು, ಒಂದು 200-300 ಕಿಲೋಮೀಟರ್ ಅಷ್ಟು ಇರ್ಬೋದನ್ನೋ ಅನಿಸುತ್ತೆ. ಹಾಂ, ಇದೆ. ನಾವು ಬೇರೆ ಬೇರೆ ದೇಶಕ್ಕೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಸೇರಿ ಈ ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಶ್ರೀಲಂಕಾ ಇರ್ಬೋದು, ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ, ಮಾಲ್ಡೀವ್ಸು ಈ ಥರ ಎಲ್ಲ ಕಡೆಯೂ ಹೋಗ್ತಾ ಇದ್ದಾರೆ. ನಾನು ಈಗ ನಾವು ಏನೇನ ಕೇಳಿದ್ರೆ ಸೀನಿಯರ್ ಇದ್ದಾರೆ, ಮಂತ್ರಿಗಳು ಸೀನಿಯರ್ ಇದ್ದಾರೆ, ಮತ್ತು ಪವರ್ಫುಲ್ ಆಗಿದ್ದಾರೆ, ಭಾಳಷ್ಟು ಖಾತೆ ನೋಡಿದ್ದಾರೆ. ನಾನು ನೀವು ಹಣ ವಿನಿಯೋಗ ಮಾಡಬೇಡಿ, ನೀವು PPP ಮಾಡ್ಲಲ್ಲಿ ಮಾಡಿ. PPP ಮಾಡ್ಲಲ್ಲಿ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ, ನಮ್ಮ ಜಾಗ ಕೊಡ್ತೀರಷ್ಟೇ, ಅವ್ರಿಗೆ ಹಣನೂ ಬರುತ್ತೆ. ಈ ಥರ ನಾವು ಪ್ರವಾಸೋದ್ಯಮಕ್ಕೆ ಹೆಚ್ಚನ್ನು ಕೊಟ್ಟರೆ ನಮ್ದೂ ಕೂಡ, ನಾನು ಬೇರೆ ಬೇರೆ ದೇಶಕ್ಕೆ ಪರಮೇಶ್ವರರಾವ್ ಒಂದು ಸರಿ ಆಸ್ಟ್ರೇಲಿಯಾಗೆ ಹೋಗಿದ್ದೆ, ಅಲ್ಲಿ ಯಾವ ಒಂದು ಪಕ್ಷಿ ನೋಡೋಕ್ಕೆ ನಾನು 5 ಅವರ್ ಜರ್ನಿ ಬರೋಕೆ 5 ಅವರ್ ಜರ್ನಿ, ಒಂದು ದಿನ ಪೂರ್ತಿ ಒಂದೇ ಒಂದು ಪಕ್ಷಿ ನೋಡೋಕ್ಕೋಸ್ಕರ. ನಾವಿಲ್ಲಿ ಆ ಥರದ ಸಾವಿರಾರು ಇದೆ, ಹುಲಿ ಸಿಂಹ ಆನೆ ಎಲ್ಲ ಇದೆ, ಕೋಸ್ಟಲ್ ದೊಡ್ಡ ಬೆಲ್ಟ್ ಇದೆ. ಮತ್ತು ಬೇರೆ ಬೇರೆ ನಾರ್ಮಲಿ ಪ್ರವಾಸೋದ್ಯಮ ಇದೆಯಲ್ಲ, ಬೇರೆ ಯಾರ್ಯಾರಿಗೋ ಕೊಟ್ಬಿಡ್ತಾ ಇದ್ರು ಹಿಂದೆ, ಜೂನಿಯರ್ ಮಂತ್ರಿಗಳು ಯಾವುದ್ಯಾವುದೋ ಒಂದು ಇದು ಕೊಡ್ತಾರೆ. ತಾವು ಸೀನಿಯರ್ ಇದ್ದೀರಾ, ನಿಮಗೆ ಆ ಕೆಪಾಸಿಟಿ ಇದೆ, PP ಮಾಡಲ್ ಮಾಡಿದ್ದೀರಾ, ನೀವು ಹಿಂದೆ ಎಲ್ಲ RDPR ಮಂತ್ರಿಯಾಗಿ ಮಾಡಿದ್ದೀರಾ, ಆ ಮಾಡಲ್ ಮಾಡಿದ್ರೆ ದುಡ್ಡು ಬರುತ್ತೆ. ಈಗ ನೀವು ಚಿಕ್ಕಮಗಳೂರಿಗೆ ಹೋಗಿ, ನಾನು ಮೊನ್ನೆ ಯಾವುದೋ ಒಂದು ದೇಶಕ್ಕೆ ಹೋಗಿದ್ದೆ, ಏನೂ ಇಲ್ಲ, ಅದು ಸೀನರಿ ನೋಡೋಕ್ಕೋಸ್ಕರ ಎಷ್ಟು ನೀಟಾಗಿ ಮಾಡಿದ್ದಾರೆ. ನೀವು ಚಿಕ್ಕಮಗಳೂರಿಗೆ ಹೋಗಿ, ಅಲ್ಲಿ ಬಿದ್ದರೆ ಹಂಗೆ ಸತ್ತೋಗ್ಬಿಡ್ತಾರೆ, ಏನು ಕಂಬ ಇಲ್ಲ, ಏನೂ ಇಲ್ಲ, ಅಲ್ಲಿ ಅಂಗಡಿಗಳು ಅಲ್ಲೇ ಗೂಡು ಕಟ್ಕೊಂಡಂಗೆ ಅಂಗಡಿಗಳು ಇಟ್ಟಿದ್ದಾರೆ. ಅದೇನು ನಾವು PPP ಮಾಡಲಲ್ಲಿ ಮಾಡಿದ್ರೆ ನಿಜಕ್ಕೂ ಹಣ ಬರ್ತೈತೆ. ನಾನು ದುಡ್ಡಿಗೆ ದುಡ್ಡು ಕೇಳಿದ್ರೆ ಅವ್ರು ಇಲ್ಲ ಅಂತಾರೆ. ನಿಮ್ಮ ಸಲಹೆ PPP ಮಾಡೋದು ನೀವೇ ಹೇಳಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಅಲ್ಲಿಂದ ಬಂದಿರೋರು, ನಿಮಗೆ ಕ್ರೆಡಿಟ್ ಬರೋವಂಥದ್ದು ನಿಮಗೆ. ನಾನು ಬರೋ ಇದಕ್ಕೆಲ್ಲ ಫ್ಲಡ್ ಆದಾಗ ಬಂದಾಗ ನೀವು ನನ್ನ ಜೊತೆ ಬಂದಿದ್ದೀರ. ಇದೆಲ್ಲ ಅಭಿವೃದ್ಧಿ ಆದರೆ ನಿಜಕ್ಕೂ ಒಳ್ಳೇದಾಗುತ್ತೆ. ನನ್ನ ಸಲಹೆ ಇದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಉತ್ತಮವಾಗಿರ್ತಕ್ಕಂಥ ಸಲಹೆಯನ್ನು ನೀಡಿದ್ದಾರೆ, ನಾನು ತಮ್ಮ ಗಮನಕ್ಕೆ ತರ್ತೀನಿ. ಅಧ್ಯಕ್ಷರೇ, ಈ ನಮ್ಮ ಇಲಾಖೆ ಇವತ್ತು ಖಾಸಗಿ ಬಂಡವಾಳ ಹೂಡಿಕೆದಾರರನ್ನು ಸಹಿತ ಅವರ ಗಮನ ಸೆಳೆದು ಅವ್ರಿಗೆ ಆಕರ್ಷಣೀಯ ಮಾಡಿ ಈ ಈಸ್ ಆಫ್ ಬಿಸ್ನೆಸ್ ದೃಷ್ಟಿಯಿಂದ ಏನೇನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡು ಸಾಹಸ ಪ್ರವಾಸೋದ್ಯಮ ಯೋಜನೆ, ಕೃಷಿ ಪ್ರವಾಸೋದ್ಯಮ ಯೋಜನೆ, ಮನರಂಜನಾ ಪಾರ್ಕು, ಕ್ಯಾರ್ವಾನ್ ಪಾರ್ಕ್ ಯೋಜನೆ, ಸಮಾವೇಶ ಕೇಂದ್ರ, ಸಾಂಸ್ಕೃತಿಕ ಪ್ರವಾಸೋದ್ಯಮ ಯೋಜನೆ, ಸಾಂಸ್ಕೃತಿಕ ಗ್ರಾಮ, ಪರಿಸರ ಪ್ರವಾಸೋದ್ಯಮ ಯೋಜನೆ, ಪಾರಂಪರಿಕ ಹೋಟೆಲ್, ಪಾರಂಪರಿಕ ಪ್ರವಾಸೋದ್ಯಮ ಯೋಜನಾ, ಹೀಗೆ ಸುಮಾರು 26 ಕ್ಷೇತ್ರಗಳಲ್ಲಿ ಈ ಖಾಸಗಿ ಬಂಡವಾಳವನ್ನು
ನಾವು ಆಕರ್ಷಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪಾರಂಪರಿಕ ಆಗಲಿ ಸಾಂಸ್ಕೃತಿಕ ತಾಣಗಳನ್ನು ಅಭಿವೃದ್ಧಿಪಡಿಸೋದ್ರಲ್ಲಾಗಲಿ, ಈಗ ಉದಾಹರಣೆಗೆ ಎಲ್ಲಮ್ಮನ ಗುಡ್ಡ ಇದೆ, ಒಂದು ವರ್ಷಕ್ಕೆ 1,25,00,000 ಜನ ಬರ್ತಾರೆ ಅಲ್ಲಿ. ಅಂಥ ಕ್ಷೇತ್ರಗಳಲ್ಲಿ ಈ ಪಿ 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 ಮಾಡೆಲ್ ಏನು ಹೇಳಿದರು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು, ಅಂಥ ದೊಡ್ಡ ಕ್ಷೇತ್ರಗಳಲ್ಲೂ ಸಹಿತ ನಾವು ಖಾಸಗಿ ಬಂಡವಾಳವನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಅದರ ಜೊತೆಗಿನ ಈ ಕರಾವಳಿ ಕ್ಷೇತ್ರದಲ್ಲಿ ಸಾಹಸಿ ಪ್ರವಾಸ ತಾಣಗಳನ್ನು ಮಾಡಬೇಕಾಗಿದೆ. ಹಲವಾರು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ತಾಣಗಳಿವೆ, ಅವನ್ನ ತೆಗೆದುಕೊಳ್ಳೋದಕ್ಕೆ ಜನರೂ ಆಸಕ್ತರಾಗಿದ್ದಾರೆ. ಈಗ ತಮಗೆ ಗೊತ್ತಿದೆ ಈ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವಂಥ ಯೋಜನೆ. ಸ್ಮಾರಕಗಳಂದ್ರೆ ಏನು, ನೀವು ಆಗಲೇ ಹೇಳಿದರೆ ಒಂದು ಪಕ್ಷಿ ನೋಡೋಕೆ ಅಲ್ಲೇ ವಿದೇಶಿಗಳಲ್ಲಿ 100+ ಕಿಲೋಮೀಟರ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಂದು ಏರ್ಪೋರ್ಟ್ನಿಂದ ಮತ್ತೊಂದು ಏರ್ಪೋರ್ಟ್ಗೆ ಹೋಗ್ತಕ್ಕಂಥದ್ದು ಸನ್ಮಾನ್ಯ ಖಂಡ್ರೆ ಅವ್ರಿಗೆ ಗೊತ್ತಿದೆ. ಅವ್ರು ಬೀದರ್ದಲ್ಲಿ ಹೋಗಿದ್ದೆ ಅಧ್ಯಕ್ಷ, ಅಲ್ಲಿ ಕರೇಜ್ ಅಂತೇಳಿ ಒಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ವಾಟರ್ ಕ್ಯಾರಿಯಿಂಗ್ ಚಾನೆಲ್ಸ್, ಅವನ್ನ ನೋಡಿದರೆ ಅದ್ಭುತ ಆಗ್ತದೆ. ಆದ್ದರಿಂದ ಅಂಥವುಗಳಿಗೆ ಜನರನ್ನು ಆಕರ್ಷಣೆ ಮಾಡ್ತಾ ಇದ್ದೀವಿ. ಸುಮಾರು 25,000 ಸ್ಮಾರಕಗಳು ನಮ್ಮ ರಾಜ್ಯದಲ್ಲಿವೆ, 25 ಮಾನ್ಯುಮೆಂಟ್ಸ್, ಅವುಗಳನ್ನು ನಾವು ರಕ್ಷಣೆ ಮಾಡೋದಕ್ಕಾಗಿಲ್ಲ. ಆದ್ದರಿಂದ ಖಾಸಗಿಯವರನ್ನು ಆಕರ್ಷಣೆ ಮಾಡಿ ಅವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲತೆ ಪಡೀತಕ್ಕಂಥದ್ದು ಹಾಗೂ ಅಲ್ಲಿ ಮೂಲಭೂತ ಸೌಲಭ್ಯ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಿಮ್ಮ ಸಲಹೆಯನ್ನು ನಾನು ಗಮನದಲ್ಲಿ ಇಟ್ಕೊಂಡ್ರಿ. ಈಗ ಒಂದು ಈಗ ಕೋಸ್ಟಲ್ ಬೆಲ್ಟ್ ಆದ ಕಾರಣ ಏನುವಂಥದ್ದು, ಇದಕ್ಕೆ ಎಂಟರ್ ಸ್ಟೇಟ್ ಟೂರಿಸಮ್ ಹೌದು ಮತ್ತು ಕೋಸ್ಟಲ್ ಏನಂತ ಹೇಳಿದರೆ ಇಲ್ಲಿ ಒಂದು ತಾವು ಒಂದು ಮೀಟಿಂಗ್ ಕರಿಬೇಕಾಗುತ್ತೆ. ಒಂದು ನಮ್ಮ ಪೋರ್ಟ್, ಬಿಕಾಸ್ ಕಡಲು ಕೊರತಕ್ಕೆ ಪೋರ್ಟ್ಗೆ ಸಂಬಂಧಪಟ್ಟಾಗೆ, ಮತ್ತು ಮೇಜರ್ ಪ್ರಾಬ್ಲಮ್ ಅಲ್ಲಿ ಎಲ್ಲರೂ ಕೂಡ CRZ ಇದು ಯಾವುದೇ ಡೆವಲಪ್ಮೆಂಟಿಗೆ ಅವ್ರು ಸರ್ ಕ್ಲಾರಿಟಿ ಇರುವುದಿಲ್ಲ. ಅಂದರೆ ಆಗ ಬಲಿಷ್ಠದ ಅವ್ನು ಮಾಡ್ತಾನೆ, ಇಲ್ಲ ಅದ್ರೊಳಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಥರ್ಡ್ ಇಂಪಾರ್ಟೆಂಟ್ ಈಸ್ ನಮ್ಮ ಎಲ್ಲ ಎಂಡೋಮೆಂಟ್, ಯಾಕೆಂದರೆ ಅಷ್ಟು ಧಾರ್ಮಿಕ ಕೇಂದ್ರಗಳು ಬರೋದು, ಪವಿತ್ರ ಯಾತ್ರೆಗೆ ಬರೋದು, ಪ್ರವಾಸಿ ಕೇಂದ್ರ ಮಾತ್ರ ಅಲ್ಲ, ಪವಿತ್ರ ಯಾತ್ರಾ ಕೇಂದ್ರ ಆಗ್ತದೆ. ಎಲ್ಲ ಜಾತಿ ಧರ್ಮದ ಅತ್ಯಂತ ಪವಿತ್ರತೆ ಧರ್ಮ ಕೇಂದ್ರ ಕೂಡ ಅಲಿಯುತ್ತಿದೆ. ಥರ್ಡ್, ಇಟ್ ಈಸ್ ಎ ಹೆಲ್ತ್ ಸಿಟಿ ಆಲ್ಸೋ. ಐದನ್ನು ಸೊ ಇದನ್ನೆಲ್ಲ ಕೂಡಿಕರಿಸಿಕೊಂಡು ಒಂದು ಮಾಡಿದ ಬಲ ಇವಂಗ್ ಇನ್ಕ್ಲೂಡಿಂಗ್ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಜೊತೆ ಒಂದು ಕೂತ್ಕೊಂಡು ಚರ್ಚೆ ಮಾಡೋದು ಪಾಲಿಸಿ ಮಾಡಿದರೆ, ಕೋಸ್ಟಲ್ನ ಇದಕ್ಕೆ ಸರ್ಕಿಟ್ ಅಂತ, ಟೂರಿಸಮ್ ಸರ್ಕಿಟ್ ಅಂತ ಮಾಡಿದರೆ ತುಂಬ ಪ್ರಯೋಜನ ಭವಿಷ್ಯದ ದಿನದಲ್ಲಿ ಆಗುವಂಥದ್ದು. ಈಗೇನಾಗಿ ಬೆಂಗಳೂರಿನಂದು ಬರೋದು ಮಂಗಳೂರಲ್ಲಿ ಲ್ಯಾಂಡ್ ಆಗೋದು ಸೀದಾ ಕೇರಳಕ್ಕೆ ಹೋಗೋದು, ಕೇರಳದಿಂದ ಬರೋದು ಟ್ರೈನಲ್ಲಿ ಸೀದಾ ಗೋವಾಕ್ಕೆ ಹೋಗೋದು ನಮ್ಮನ್ನು ಬಿಟ್ಟು ಈ ನಮ್ಮ ಕೋಸ್ಟಲ್. ಸೊ ಇದನ್ನು ಆಲೋಚನೆ ಮಾಡಿಕೊಂಡು ಒಂದು ಮಾಡಿದ್ರೆ ಬೆಟರ್, ಅದಕ್ಕೆ ಒಂದು ಮೀಟಿಂಗ್ ಕರೀರಿ ಅಂತ ಹೇಳಲಿಕ್ಕೆ ನಾನು ನ್ಯಾಷನಲ್ ಪಾರ್ಕ್ ಇನ್ಕ್ಲೂಡ್ ಮಾಡಿ. ಸಚಿವರೇ, ಒಂದು ನಿಮಿಷ, ನ್ಯಾಷನಲ್ ಪಾರ್ಕ್ ಸೇರಿಸ್ತೀವಿ ಸರ್. ನಾವು ಸೌತ್ ಆಫ್ರಿಕಾದಲ್ಲಿ, ಇಡೀ ಸೌತ್ ಆಫ್ರಿಕಾದಲ್ಲಿ ಕುರುಗೂರ್ ನ್ಯಾಷನಲ್ ಪಾರ್ಕ್ ಅಂತಿದೆ ಸರ್. ಅದರಲ್ಲಿ 1,00,000,000 ರೂಪಾಯಿ ಇನ್ಕಮ್ ಆಗಿದೆ, ಸುಮಾರು ಅರ್ಧ ದೇಶ ನಡೆಸುವಷ್ಟು ಉತ್ಪಾದನೆ ಎಲ್ಲ ಆಗುತ್ತೆ. ಹಂಗಾಗಿ ನ್ಯಾಷನಲ್ ಪಾರ್ಕು ಸೇರಿಸ್ತೀವಿ. ಓಕೆ,